ಸಿಎಂ ಬಗ್ಗೆ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಾಕಷ್ಟು ಟೀಕೆ ವ್ಯಕ್ತವಾಗಿದೆ. ಕುಮಾರಸ್ವಾಮಿ ಅವರು ಕೂಡ ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈಗ ಸಿದ್ದರಾಮಯ್ಯನವ್ರ ಪಕ್ಷ ಕುಟುಂಬದ ಪಕ್ಷ, ಇವರು ಜನಪ್ರತಿನಿಧಿಗಳಾಗಿ ಯಾರಿಗಾರ ಆತ್ಮಸಾಕ್ಷಿ ಇದ್ದವರು, ಯಾರಿಗಾರ ಒಂದು ಸ್ವಲ್ಪನಾರು ಆತ್ಮಸಾಕ್ಷಿ ಇದ್ದರೆ ಒಂದಿನೂ ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಗಿಲ್ಲ. ಯಾರ ವಂಶ ಪಾರಂಪರೆ ರಾಜಕೀಯಕ್ಕೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿರೋದು ವಂಶ ಪರಂಪರೆ ರಾಜಕೀಯ. ಇವ್ರಿಗೆ ಯಾವ ಪ್ರಜಾಪ್ರಭುತ್ವದ ಗೌರವ ಇದೆ? ಇವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಏನಾರು ಒಂದಿಷ್ಟು ಆತ್ಮಾಭಿಮಾನ, ಒಂದು ಸ್ವಾಭಿಮಾನ ಅಥವಾ ಪ್ರಜಾಪ್ರಭುತ್ವ, ನೈತಿಕತೆ, ಮೌಲ್ಯ ಅಂತ ಏನಾದ್ರು 1% ಇದ್ದರೆ ಒಂದು ಕ್ಷಣನೂ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಗಿಲ್ಲ. ಇವತ್ತು ಇವನ್ನೆಲ್ಲ ಸಹಿಸ್ಕೊಂಡು ಇವರು ಒಪ್ಪಿ ಯಾರು ಅಂದರೆ ಸಿದ್ದರಾಮಯ್ಯ. ಈ ರೀತಿ ನಡ್ಕೊಂಡಿರೋರು ಇವ್ರು ಯಾರು ಬೆನ್ನು ಇವ್ರನ್ನ ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇವ್ರ ಪರಿಸ್ಥಿತಿ, ಇವ್ರ ನಡವಳಿಕೆ, ಇವ್ರ ಪರಿಸ್ಥಿತಿ ಏನಂತ ಇವರೇ ನೋಡ್ಕೊಂಡಿಲ್ಲ. ಎಲ್ಲ ಜೀವ ಉಜ್ಜೂರ್ ಕ್ಯಾರೆಕ್ಟರ್ಗಳು, ಕಾಂಗ್ರೆಸ್ ಅಂದ್ರೆ ಜೀವ ಉಜ್ಜೂರ್ ಕ್ಯಾರೆಕ್ಟರ್ಗಳು. ನಮ್ಮಲ್ಲಿ ಹಂಗಲ್ಲ, ಸರ್ವೆ ಸಾಮಾನ್ಯವಾಗಿರೋಂಥ ವ್ಯಕ್ತಿ ಇವತ್ತು ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು. ಇವತ್ತು ಯಾರು ಇಂಥವ್ರ ಮನೆಯವರು ಅಂಥವ್ರ ಮನೆಯವರು ಇಂಥ ವಂಶಿಕರು ಬಂದು ಸ್ಥಾನದಲ್ಲಿ ಕೂತಿರೋದಲ್ಲ. ಇದು ಕಾಂಗ್ರೆಸ್ಸು ಜೆ ಡಿ ಎಸ್ ಪಕ್ಷದಲ್ಲಿ ವಂಶ ಪರಂಪರೆಯಾಗಿ ರಾಜಕೀಯವನ್ನು ಮಾಡಿಕೊಂಡು ಇದೇನು ಮನೆ ಆಸ್ತಿ ಹಂಗೆ ವರ್ಗಾವಣೆ ಮಾಡ್ಕೊಳ್ಳೋ ಅಂಥ ಇಂಥ ಸಂಸ್ಕೃತಿಯವ್ರನ್ನ, ಇವ್ರಿಗೇನಾದ್ರು ಒಂದು ಸ್ವಲ್ಪ ಆತ್ಮಾಭಿಮಾನ ಸ್ವಾಭಿಮಾನ ಇದ್ದರೆ ತಕ್ಷಣ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.